ಎಷ್ಟೋ ಜನ ಆಹಾರದಲ್ಲೇ ವಿಟಮಿನ್ ಡಿನೇ ತಿಂದೇ ಇರೋವಂಥವ್ರು ತುಂಬ ಜನ ಇದ್ದಾರೆ ಮಂಡಿ ಸವಿಯೋದು ಅಂತ ಅಷ್ಟೇ ಅಲ್ಲ ಹೃದಯವೂ ಸವಿಯುತ್ತೆ ಹೃದಯ ಇಪ್ಪತ್ನಾಲ್ಕು ಗಂಟೆ ಒಂದೇ ಸಮ ಬಡ್ಕೊಳ್ತಾ ಇರೋದು ಕೂಡ ನಿಧಾನಕ್ಕೆ ಅದು ಕಡಿಮೆ ಮಾಡ್ತಾ ಬರುತ್ತೆ ಅದರ ಕೆಲಸನ ವಯಸ್ಸಾಗ್ತಾ ಆಗ್ತಾ ಧ್ಯಾನ ಪ್ರಾಣಾಯಾಮ ಜಾಸ್ತಿ ಮಾಡಿದ್ರೆ ನಮ್ಮ ಮೆಂಟಲ್ ಹೆಲ್ತ್ ಮತ್ತು ನಮ್ಮ ಫಿಸಿಕಲ್ ಹೆಲ್ತ್ ಎರಡೂ ಚೆನ್ನಾಗಿರುತ್ತೆ ದಿವಸ ಒಂದು ಎರಡು ಮೂರು ಸಲ ಫೋಲ್ಡ್ ನಿಧಾನಕ್ಕೆ ಫೋಲ್ಡ್ ಮಾಡಿಸಿದ್ರೆ ಆಟೋಮೆಟಿಕ್ಕಾಗಿ ಆ ನೋವು ಹೊಟ್ಟೋಗುತ್ತೆ ಕೆಲವು ಸಲ ಏನಾಗುತ್ತೆ ನೋವಿದೆ ಅಂತಂತಾರೆ ಎಣ್ಣೆ ತಿಕ್ಕೊಂಡ್ಬಿಡ್ತಾರೆ ಪಿಜ್ಜಾ ತಿಂದೆ ಅದು ತಿಂದೆ ಈ ತಿಂದೆ ಅಂತ ಹೇಳ್ತಾರೆ ಡಾಲ್ಡಾ ಮೈದಾ ಇಂಥವು ಜಾಸ್ತಿ ಬಳಸ್ತಾರೆ ಇದರಿಂದಾಗಿ ಅರ್ಧ ಬೇಗ ಮಂಡಿ ಸೌತಾ ಅನ್ನುವಂಥದ್ದು ಈಗ ಕಾಮನ್ ಆಗಿ ಎಲ್ರಿಗೂ ಹೇಳುವಂಥದ್ದು ಸಾಮಾನ್ಯವಾಗಿ ನಡೀತಾ ಇರ್ತಾರೆ ಅವರಿಗೆ ಸ್ವಲ್ಪ ನೋವು ಬಂತು ಅಂದ ತಕ್ಷಣ ನಿಮಗೆ ಮಂಡಿ ಸೌದಿದೆ ಮಂಡಿ ಚಿಪ್ಸ್ ಸೌದಿದೆ ಅಂತ ಹೇಳ್ತಾರೆ ಮಂಡಿ ಸವಿಯೋದು ಅಂದರೆ ನಲವತ್ತು ವರ್ಷದ ಮೇಲೆ ಎಲ್ಲರಿಗೂ ಸವಿಯುತ್ತೆ ಸವಿದೇ ಇರಲ್ಲ ಯಾಕೆಂದರೆ ಮೆಟಬಾಲಿಸಮ್ ಅಂತ ನಮ್ಮಲ್ಲಿ ಒಂದು ಹೇಳ್ತೀವಿ ಅದರಲ್ಲಿ ಎರಡು ಭಾಗ ಆಗುತ್ತೆ ಒಂದು ಅನಬಾಲಿಸಮ್ ಇನ್ನೊಂದು ಕೆಟಬಾಲಿಸಮ್ ಅಂತ ಅನಬಾಲಿಸಮ್ ಅಂದರೆ ಬಿಲ್ಡಿಂಗ್ ಅಪ್ ಪ್ರೊಸೆಸ್ಸು ಕೆಟಬಾಲಿಸಮ್ ಅಂದರೆ ಬ್ರೇಕಿಂಗ್ ಡೌನ್ ಪ್ರೋಸೆಸ್ ಅಂತ ಬ್ರೇಕಿಂಗ್ ಡೌನ್ ಪ್ರೊಸೆಸ್ಸು ನಲವತ್ತು ವರ್ಷದ ಮೇಲೆ ಪ್ರಾರಂಭ ಆಗುತ್ತೆ ಅದರಿಂದ ವಿವೇಕಾನಂದರು ಕೂಡ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಕೆಟಬಾಲಿಸಮ್ ಅಂದರೆ ಯಾವಾಗ ನಾನು ಬ್ರೇಕಿಂಗ್ ಡೌನ್ ಆಗ್ತಾ ಹೋಗುತ್ತೆ ನನ್ನ ಬಾಡಿ ಎಲ್ಲ ಅಂಗಗಳು ವೀಕ್ ಆಗ್ತಾ ಹೋಗುತ್ತೆ ಅದನ್ನು ನಾನು ನೋಡೋದಕ್ಕೆ ಇಷ್ಟಪಡಲ್ಲ ಅಷ್ಟೊಳಗೆ ನಾನು ಏನು ಸಾಧನೆ ಮಾಡಬೇಕು ಅಷ್ಟೊಂದು ಮಾಡ್ತೀನಿ ಅಂತೇಳಿ ಮೂವತ್ತೊಂಬತ್ತನೇ ವಯಸ್ಸಿನಲ್ಲಿ ಅವರು ತಿರ್ಕೊಳ್ಳೋದಕ್ಕೆ ಪ್ರಯ ತಮ್ಮ ಸ್ವಂತ ಜೀವನ್ಮುಕ್ತರಾಗೋದಕ್ಕೆ ಇದು ಮಾಡ್ತಾರೆ ಅವರೇನು ಯಾವುದೋ ಪಾಯ್ಸನ್ ತೊಗೊಂಡು ಹೋಗೋಕ್ಕೆ ಇಷ್ಟಪಡಲಿಲ್ಲ ತಾವೇ ಧ್ಯಾನದಲ್ಲಿ ಕೂತ್ಕೊಂಡು ಜೀವನ್ ಮುಕ್ತರಾಗ್ತಾರೆ ಅಂಥ ಸ್ಥಿತಿಯಲ್ಲಿ ಯಾಕೆ ಹೀಗೆ ಸೌದಿದೆ ಅಂತ ಹೇಳ್ತಾರೆ ಅಂದರೆ ಮೂಳೆ ಸಾಮಾನ್ಯವಾಗಿ ಏಜ್ ಆಗ್ತಾ ಆಗ್ತಾ ಎರಡು ಹತ್ತಿರ ಬರೋದಕ್ಕೆ ಶುರುವಾಗುತ್ತೆ ಎರಡು ಮೂಳೆಗಳು ಜಾಯಿಂಟ್ ಜಾಗದಲ್ಲಿ ಹತ್ತಿರ ಬರೋಕ್ಕೆ ಶುರುವಾಗುತ್ತೆ ಅದು ಹತ್ತಿರ ಬಂದಾಗ ಏನಾಗುತ್ತೆ ಮೊದಲು ಕ್ಲೀನ್ ಇದಿರುತ್ತೆ ಅದಕ್ಕೆ ಏನು ಗ್ಲಾಸಿ ಇದಿರುತ್ತೆ ಅಂದರೆ ಈ ಗಾಜಿನ ಮೇಲೆ ಕೈ ಆಡಿಸಿದ್ರೆ ಹೇಗಿರುತ್ತೋ ಅಷ್ಟು ಸ್ಮೂತಾಗಿರೋವಂಥದ್ದು ಈ ಟಾರ್ ರೋಡಲ್ಲಿ ಹೇಗೆ ಕೈನ ಹಿಂಗೆ ಅಂದರೆ ಹೇಗೆ ರಸ್ತೆಯಲ್ಲಿ ಉಜ್ಜ್ದಂಗೆ ಆಗುತ್ತೋ ಆ ರೀತಿ ಉಜ್ಜಿತಾ ಇರುತ್ತೆ ಮಾಂಸ ಮೇಲೆ ಅದು ಉಜ್ಜುತ್ತಾ ಇರುತ್ತೆ ಹಾಗಾಗಿ ಏನಾಗುತ್ತೆ ಅದನ್ನು ಸೌದಿದೆ ಅಂತ ಹೇಳ್ತೀವಿ ನಾವು ಆದರೆ ಇದಕ್ಕೆ ಕಾರಣ ಬರೀ ಕೇವಲ ಆಹಾರ ಅಷ್ಟೇ ಅಲ್ಲ ಎಷ್ಟೋ ಜನ ಉಪವಾಸ ಇರ್ತಾರೆ ಅವ್ರಿಗೇನು ಸವಿಯೋದೇ ಇಲ್ಲ ಅಂತಲ್ಲ ಸವಿಯೋದು ಇಲ್ಲ ಎಷ್ಟೋ ಜನಕ್ಕೆ ಎಷ್ಟೋ ಜನ ಚೆನ್ನಾಗಿ ತಿಂತಿರ್ತಾರೆ ಅವ್ರಿಗೂ ಸೌದಿರುತ್ತೆ ಸವ್ ಸವಿಯೋದಕ್ಕೆ ಆಹಾರ ಕಾರಣ ಒಂದೇನೇ ಅಂತ ಹೇಳಕ್ಕೆ ಬರಲ್ಲ ಅಥವಾ ಯಾವುದೋ ಒಂದು ವಿಟಮಿನ್ ಡಿ ಕಡಿಮೆ ಆಗಿದೆ ಅದರಿಂದ ಸೌದಿದೆ ಅಂತ ಹೇಳ್ತಾರೆ ಎಷ್ಟೋ ಜನ ಆಹಾರದಲ್ಲೇ ವಿಟಮಿನ್ ಡಿನೇ ತಿಂದೇ ಇರೋಂಥವ್ರು ತುಂಬ ಜನ ಇದ್ದಾರೆ ಸಿಕ್ಕಾಪಟ್ಟೆ ತಿನ್ನಬೇಕು ನಾ ಅದರಿಂದ ನಿಮಗೆ ಸೌತ ಹೊರಟೋಗ್ಬಿಡುತ್ತೆ ಖಂಡಿತ ಇಲ್ಲ ಆ ರೀತಿ ಹೋಗಲ್ಲ ಆದರೆ ಎಕ್ಸರ್ಸೈಸು ಮೈಲ್ಡ್ ಎಕ್ಸರ್ಸೈಸ್ ಮಾಡಬೇಕು ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡಿಬಿಟ್ಟಿರ್ತಾರೆ ಆಮೇಲೆ ಎಕ್ಸರ್ಸೈಸ್ ಬಿಟ್ಬಿಟ್ಟಿರ್ತಾರೆ ಒಂದು ಇಪ್ಪತ್ತು ಮೂವತ್ತನೇ ವಯಸ್ಸಲ್ಲಿ ನಲ್ವತ್ತನೇ ವಯಸ್ಸು ತನಕಲು ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿರೋರು ಅನೇಕ ಕಾರಣಗಳಿಂದ ಎಕ್ಸಸೈಸ್ ಬಿಟ್ಬಿಡ್ತಾರೆ ಬಿಟ್ಟ ತಕ್ಷಣ ಏನಾಗುತ್ತೆ ಅವರ ದೇಹಕ್ಕೆ ಬೇಕಾದಂಥ ಅಂಶಗಳು ಸರಿಯಾದ ರೀತಿಯಲ್ಲಿ ಅಬ್ಸಾರ್ಬೇ ಆಗಲ್ಲ ಯಾಕೆಂದರೆ ಆ ಎಕ್ಸಸೈಸ್ ಬಿಟ್ಟ ತಕ್ಷಣ ಅಬ್ಸಾರ್ಪ್ಷನ್ ಕಮ್ಮಿ ಆಗಿಬಿಡುತ್ತೆ ಅದಾದಮೇಲೆ ಎಲ್ಲೆಲ್ಲಿಗೆ ಬೇಕೋ ಆ ಜಾಗಗಳಿಗೆ ಅದನ್ನು ಕೊಡುವಂಥ ಇದಕ್ಕೆ ಕೊರತೆ ಉಂಟಾಗ್ಬಿಟ್ಟು ಆ ಜಾಗಗಳಲ್ಲಿ ಸೌತಾ ಉಂಟಾಗುತ್ತೆ ಕೇವಲ ಮಂಡಿ ಸವಿಯೋದು ಅಂತ ಅಷ್ಟೇ ಅಲ್ಲ ಹೃದಯನೂ ಸವಿಯುತ್ತೆ ಹೃದಯ ಇಪ್ಪತ್ನಾಲ್ಕು ಗಂಟೆ ಒಂದೇ ಸಮ ಬಡ್ಕೊಳ್ತಾ ಇರೋದು ಕೂಡ ನಿಧಾನಕ್ಕೆ ಅದು ಕಡಿಮೆ ಮಾಡ್ತಾ ಬರುತ್ತೆ ಅದರ ಕೆಲಸನ ಲಿವರ್ ಕೂಡ ಕಡಿಮೆ ಕೆಲಸ ಮಾಡ್ತಾ ಬರುತ್ತೆ ಕರಳು ಕೂಡ ಕೆಲಸ ಮಾಡ್ತಾ ಬರುತ್ತೆ ಅದರಿಂದಲೇ ಯಾವ್ಯಾವ ವಯಸ್ಸಿನಲ್ಲಿ ಏನು ಮಾಡಬೇಕು ಅಂತಲೂ ಕೂಡ ಆಯುರ್ವೇದದಲ್ಲಿ ಹೇಳಿದೆ ಮೊದಲನೇ ಇಪ್ಪತ್ತು ವರ್ಷದಲ್ಲಿ ಕಫ ಜಾಸ್ತಿ ಇರುತ್ತಂತೆ ಬಾಡಿ ಒಳಗಡೆ ಎರಡನೇ ಇಪ್ಪತ್ತು ವರ್ಷದಲ್ಲಿ ಪಿತ್ತ ಜಾಸ್ತಿ ಇರುತ್ತೆ ನಂತರ ಐವತ್ತು ಅರವತ್ತು ಎಪ್ಪತ್ತನೇ ವಯಸ್ಸಿನಲ್ಲೆಲ್ಲ ವಾತ ಜಾಸ್ತಿ ಆಗುತ್ತೆ ಬಾಡಿ ಒಳಗೆ ಅಂತ ಹೇಳ್ತಾರೆ ಅಂದರೆ ವಾತ ಜಾಸ್ತಿ ಆಗೋದು ಅಂದರೆ ಈ ಮೂಳೆಗಳೆಲ್ಲ ಬ್ರಿಟಲ್ ಆಗುತ್ತೆ ಬ್ರಿಟಲ್ ಅಂದರೆ ಒಂಥರ ಒಣಗಿರೋ ಕಡ್ಡಿ ನೋಡಿದಂಗೆ ಕಾಣಿಸ್ತಾ ಇರುತ್ತೆ ಮೂಳೆಗಳು ಸಾಮಾನ್ಯವಾಗಿ ನಾವು ನೋಡ್ತೀವಿ ಈ ವಯಸ್ಸಾದವರು ಬಿದ್ದುಬಿಟ್ರೆ ಮೊದಲು ಫ್ರ್ಯಾಕ್ಚರ್ ಆಗೋದು ಹಿಪ್ ಜಾಯಿಂಟ್ ಫ್ರ್ಯಾಕ್ಚರ್ ಆಗುತ್ತೆ ಯಾಕೆ ಹಿಪ್ ಜಾಯಿಂಟ್ ಫ್ರ್ಯಾಕ್ಚರ್ ಆಗುತ್ತೆ ಅಂದರೆ ಅದು ಬ್ರಿಟಲ್ ಆಗೋಗ್ಬಿಟ್ಟಿರುತ್ತೆ ಒಣಗಿ ಒಂಥರ ಇದಾಗಿಬಿಟ್ ಅದು ಹೋದ ತಕ್ಷಣದಲ್ಲಿ ಅದಕ್ಕೆ ಸ್ಟೀಲ್ ರಾಡ್ ಹೊಸದಾಗಿ ಒಂದು ಮೂಳೆಯನ್ನು ಹಾಕದಷ್ಟೇ ರೀತಿಯಲ್ಲಿ ಅದನ್ನು ಸ್ಟೀಲ್ ರಾಡನ್ನು ಹಾಕ್ತಾರೆ ಮೂಳೆ ರೀತಿಯೇ ಇರಬೇಕು ಅಂಥದ್ದೊಂದು ಇದನ್ನು ತೊಗೊಂಡು ಅವರ ಹೈಟಿಗೆ ಅವರ ಇದಕ್ಕೆ ಬೇಕಾದ್ದನ್ನು ಆರ್ಡರ್ ಮಾಡಿ ತೊಗೊಂಡು ಆ ಅಂಥದೇ ಮೂಳೆಯನ್ನೇ ಹೊಸದಾಗಿ ಮೂಳೆ ಥರ ಇರೋಂಥದ್ದು ಸ್ಟೀಲ್ ರಾಡನ್ನು ಹಾಕ್ತಾರೆ ಈ ರೀತಿ ನಾವು ನೋಡಿದಾಗ ಈ ಮೂಳೆ ಸವತ ಅನ್ನೋದು ಯಾವುದೋ ಒಂದು ಡಿಫಿಷಿಯನ್ಸಿ ಒಂದರಿಂದ ಮಾತ್ರ ಬರುತ್ತೆ ಅಂತಲ್ಲ ಇದನ್ನು ಹೋಲಿಸ್ಟಿಕ್ಕಾಗಿ ತೊಗೋಬೇಕು ಇಡೀ ದೇಹದಲ್ಲಿ ನಾವು ತಗೊಳ್ತಿರ್ತಕ್ಕಂಥ ಆಹಾರ ನಾವು ಮಾಡ್ತಿರ್ತಕ್ಕಂಥ ಎಕ್ಸಸೈಸು ಇದು ಇವತ್ತು ಯೋಗ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತ ತುಂಬ ಜನ ಹೇಳ್ತಾರೆ ನಲವತ್ತು ವರ್ಷ ಐವತ್ತು ವರ್ಷ ಆದಮೇಲೆ ಯೋಗವನ್ನು ಕಡಿಮೆ ಮಾಡ್ಕೊಂಡು ಬರಬೇಕು ಆಸನಗಳನ್ನು ಕಡಿಮೆ ಮಾಡ್ಕೊಂಡು ಬರಬೇಕು ಪ್ರಾಣಾಯಾಮ ಧ್ಯಾನ ಇವುಗಳನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು ವಯಸ್ಸಾಗ್ತಾ ಆಗ್ತಾ ಧ್ಯಾನ ಪ್ರಾಣಾಯಾಮ ಜಾಸ್ತಿ ಮಾಡಿದ್ರೆ ನಮ್ಮ ಮೆಂಟಲ್ ಎಲ್ತ್ ಮತ್ತು ನಮ್ಮ ಫಿಸಿಕಲ್ ಹೆಲ್ತ್ ಎರಡೂ ಚೆನ್ನಾಗಿರುತ್ತೆ ಇಲ್ಲ ನಾನು ಇಪ್ಪತ್ತು ವರ್ಷದಿಂದ ಒಂದೇ ಸಮ ನಾನು ಶೀರ್ಷಾಸನ ಹಾಕ್ತಾಯಿದ್ದೀನಿ ಅದು ಮಾಡ್ತಾಯಿದ್ದೀನಿ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡ್ತಾ ಹೋದಷ್ಟು ಅದರ ಮೇಲೆ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗುತ್ತೆ ದೇಹದ ಆ ಅಂಗಗಳ ಮೇಲೆ ಒತ್ತಡ ಜಾಸ್ತಿ ಆದಷ್ಟು ಅವುಗಳ ಅಂಗದ ಇದು ನಾವು ನೋಡಿದ್ದೀವಿ ತುಂಬ ಜನನ ನೂರು ಜನ ನೂರು ವರ್ಷ ಆಗಿದ್ದಾಗಲೂ ಮಲ್ಲಾಡಿಹಳ್ಳಿ ಸ್ವಾಮಿಗಳಿರ್ಬೋದು ಬಿ ಕೆ ಎಸ್ ಅಯ್ಯಂಗಾರರು ವಯಸ್ಸಾದ ಮೇಲೂ ಎಂಬತ್ತು ತೊಂಬತ್ತಾದಾಗಲೂ ಮಾಡ್ತಿದ್ದಂಥ ಆಸನಗಳು ನೋಡಿದ್ದೀವಿ ಮಾಡಬಾರ್ದು ಅಂತ ಇಲ್ಲ ಆದರೆ ಒತ್ತಡನ ಕಡಿಮೆ ಮಾಡ್ಕೊಳ್ತಾ ಬರಬೇಕು ಅಷ್ಟೊಂದು ಒತ್ತಡ ಕೊಡಬಾರ್ದು ಅದಕ್ಕೆ ಅವಶ್ಯಕತೆಯೂ ಇರೋದಿಲ್ಲ ನೀವು ಅಷ್ಟು ವರ್ಷ ಯೋಗ ಮಾಡಿದ ಮೇಲೆ ಅಥವಾ ಎಕ್ಸಸೈಸ್ ಮಾಡಿದ ಮೇಲೆ ಅಷ್ಟೊಂದು ಒತ್ತಡದ ಅವಶ್ಯಕತೆ ಅದಕ್ಕೆ ಇರಲ್ಲ ಅಂದಾದರೂ ಸಹ ಕೊಟ್ಟೆ ಕೊಡ್ತೀವಿ ನಾವು ಇಷ್ಟೇ ಮಾಡ್ತೀವಿ ಒಂದು ಗಂಟೆ ನಾನು ಮೊದಲಿಂದಲೂ ಮಾಡ್ತಿದ್ದೀನಿ ಮೂರು ಗಂಟೆ ಮೊದಲಿಂದಲೂ ಮಾಡ್ತೀನಿ ಅಂತ ಹಠ ಹಿಡೋದು ಮಾಡ್ತೀವಲ್ಲ ಅದು ಯಾವತ್ತಿದ್ರೂ ಅದು ತೊಂದರೆನೇ ಉಂಟು ಮಾಡೋದಕ್ಕೆ ಇರುತ್ತೆ ಹಾಗಾಗಿ ನಾವು ಒತ್ತಡ ಕೊಡಬಾರ್ದು ಸಾಮಾನ್ಯವಾಗಿ ಅದಕ್ಕೆ ತುಂಬ ಸಿಂಪಲ್ ಚಿಕಿತ್ಸೆ ಅಂದರೆ ಆ ಮಂಡಿ ಹಿಂದ್ಗಡೆ ಒಂದು ರೋಲ್ ಅಂದರೆ ಯಾವುದಾದ್ರು ಒಂದು ಟವಲ್ಲು ಅಥವಾ ರಗ್ಗು ಏನಾದ್ರೂ ಒಂದು ದಪ್ಪಕ್ಕೆ ಇರತಕ್ಕಂಥ ಒಂದು ಇದನ್ನು ರೋಲ್ ಮಾಡಿ ಒಂದು ಇಷ್ಟು ದಪ್ಪ ಮಾಡ್ಕೋಬೇಕು ಆ ಮಂಡಿಯ ಕೆಳಗಡೆ ಇಟ್ಟು ಮಂಡಿಯನ್ನು ಫೋಲ್ಡ್ ಮಾಡೋದು ಯಾರೋ ಒಬ್ಬರು ಸ್ವಲ್ಪ ಫೋಲ್ಡ್ ಮಾಡೋದು ನಿಧಾನಕ್ಕೆ ಫೋಲ್ಡ್ ಮಾಡಿಸುವಂಥದ್ದು ದಿವಸ ಒಂದು ಎರಡು ಮೂರು ಸಲ ಫೋಲ್ಡ್ ನಿಧಾನಕ್ಕೆ ಫೋಲ್ಡ್ ಮಾಡಿಸಿದರೆ ಆಟೋಮೆಟಿಕ್ಕಾಗಿ ಆ ನೋವು ಹೊಟ್ಟೋಗುತ್ತೆ ಅಂದರೆ ಗ್ಯಾಪ್ ಬ ಫಿಲ್ ಅಪ್ ಆಗಿಬಿಡುತ್ತೆ ಆ ಗ್ಯಾಪಲ್ಲಿರ್ತಕ್ಕಂಥ ಮಂಡಿಯ ಗ್ಯಾಪ್ ಕಡಿಮೆ ಆಗಿರೋದು ಜಾಸ್ತಿ ಆಗುತ್ತೆ ಅದೇ ರೀತಿ ಸಾಮಾನ್ಯ ಕೈನಲ್ಲಿ ಕೂಡ ಅದೇ ರೀತಿ ಆಗುತ್ತೆ ಅದನ್ನು ಟೆನಿಸ್ ಎಲ್ಬೋ ಅಂತ ಕೂಡ ಕರಿತೀವಿ ನಾವು ಕೆಲವು ಸಲ ಅಂಥ ಸಂದರ್ಭದಲ್ಲೂ ಅಷ್ಟೇ ನಾವು ಕೈಯನ್ನು ಈ ಕೈಯನ್ನು ಇನ್ನೊಂದು ಆ ಇದ್ರ ಮೇಲೆ ಜಾಯಿಂಟಲ್ಲಿ ಇಟ್ಬಿಟ್ಟು ಹಿಂಗೆ ಪ್ರೆಸ್ ಮಾಡ್ತಾ ಇದ್ಬಿಟ್ರೆ ಸುಮ್ಮನೆ ಹಿಂಗೆ ನಿಧಾನಕ್ಕೀಗೆ ಪ್ರೆಸ್ ಮಾಡಿಕೊಂಡು ಹೀಗಂತ ಇದ್ದರೆ ಆ ಜಾಯಿಂಟ್ ಓಪ್ ಇದಾಗುತ್ತೆ ಸ್ಪೇಸ್ ಜಾಸ್ತಿ ಆಗುತ್ತೆ ನೋವು ಕಮ್ಮಿ ಆಗುತ್ತೆ ಇಂಥ ಸುಮ್ ತುಂಬ ಸಿಂಪಲ್ ಚಿಕಿತ್ಸೆಗಳೇನಿದೆ ಇವುಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಮತ್ತು ಯಾವುದೇ ಕಾರಣಕ್ಕೂ ನೆಗ್ಲಿ ನೆಗ್ಲೆಕ್ಟ್ ಅದನ್ನ ಮಂಡಿ ಚಿಪ್ಪು ಸೌದಿದೆ ಎಂದಾಗ ಏಜ್ ಆದಾಗ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಯಾಕೆಂದರೆ ಮಂಡಿ ಮುರಿದೇ ಹೋಗ್ಬಿಡುತ್ತೆ ಆ ಥರ ಫೋರ್ಸ್ ಮಾಡಿ ಪ್ರೆಷರ್ ಕೊಟ್ಟು ಮಾಡುತ್ತೀನಿ ಅಂದರೆ ಮುರಿದೋಗುವಂಥ ಚಾನ್ಸಸ್ ಇರುತ್ತೆ ಮೂಳೆಗಳು ಭಾಳ ಬೇಗ ಮುರಿಯುತ್ತೆ ಹಾಗಾಗಿ ಕೆಲವರಿಗೆ ಆಸ್ಟಿಯೋ ಮೈಲೈಟಿಸ್ ಅಂತಿರುತ್ತೆ ಕೆಲವು ಮಕ್ಕಳಲ್ಲೇ ಮೂಳೆಗಳು ಆವಾಗವಾಗ ಸುಮ್ಮನೆ ಅವರೇನು ಬೀಳೋದೇ ಇಲ್ಲ ಇದಕ್ಕಿದ್ದಂಗೆ ಮುರಿದೋಗಿರುತ್ತೆ ಅದು ಆಸ್ಟಿಯೋ ಮೈಲೈಟಿಸ್ ಅಂತ ಕರಿತೀವಿ ಅಂಥ ಮೂಳೆ ಮುರಿಯುವಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ಸತ್ವಗಳು ಅದಕ್ಕೆ ಮೂಳೆಗೆ ಬೇಕಾದಂಥ ಸತ್ವಗಳು ಯಾವುದು ಫಾಸ್ಫರಸ್ಸು ಮತ್ತು ಈ ಕ್ಯಾಲ್ಶಿಯಮ್ಮು ಒಂದು ಸಪ್ಲೈನ ಹೊರಗಡೆಯಿಂದ ಕೊಡಬೇಕಾಗತ್ತೆ ಮತ್ತು ಅದು ಪರ್ಮನೆಂಟಾಗಿ ದೇಹದ ಒಳಗೆ ಉಳಿಯೋದಕ್ಕೋಸ್ಕರ ಅನೇಕ ಅಂಶಗಳನ್ನು ಅದಕ್ಕೆ ಸೇರಿಸ್ಕೊಂಡು ಕೊಡಬೇಕಾಗುತ್ತೆ ಕೆಲವು ಸಲ ಆ್ಯಂಟಿಬಯೋಟಿಕ್ಸ್ ಕೂಡ ಕೊಡಬೇಕಾಗತ್ತೆ ಇದನ್ನು ನಾವು ಸರಿಯಾದ ವೈದ್ಯರ ಹತ್ರ ಹೋಗಿ ಅದನ್ನು ತಗೊಳ್ಬೇಕಾಗತ್ತೆ ಆದರೆ ಸಾಮಾನ್ಯವಾದಂಥ ಮೂಳೆ ಸೌತಕ್ಕೆ ನಾನು ಹೇಳಿದಷ್ಟು ಸಾಕಾಗುತ್ತೆ ಅಂತ ಅನಿಸುತ್ತೆ ಬಟ್ ಸುಮ್ಮನೆ ಎಣ್ಣೆ ತಿಕ್ಕೊಳ್ಳೋದು ಮತ್ತು ಕೆಲವು ಸಲ ಏನಾಗುತ್ತೆ ನೋವಿದೆ ಅಂತಂತಾರೆ ಎಣ್ಣೆ ತಿಕ್ಕೊಂಡ್ಬಿಡ್ತಾರೆ ಇದರಲ್ಲಿ ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಎಣ್ಣೆ ತೆಗಿದ ತಕ್ಷಣ ನೋವು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಮತ್ತು ಬೇರೆ ಬೇರೆ ಜಾಯಿಂಟ್ಸ್ಗಳೆಲ್ಲ ಹಿಡ್ಕೊಳ್ಳೋಕ್ಕೆ ಶುರುವಾಗುತ್ತೆ ಅದು ರುಮಟಾಯ್ಡ್ ಆರ್ಥರೈಟಿಸ್ ಅಲ್ವಾ ಅಂತ ಮೊದಲು ಕಂಡು ಹಿಡ್ಕೊಳ್ಬೇಕು ರೊಮೆಟ್ರೈಡ್ ಆರ್ಥರೈಟಿಸಲ್ಲಿ ಶಿಫ್ಟಿಂಗ್ ಆಫ್ ಸ್ವೆಲ್ಲಿಂಗ್ ಅಂತ ಒಂದು ಕಡೆ ಸ್ವೆಲ್ಲಿಂಗ್ ಇದ್ದರೆ ಇನ್ನೊಂದು ಮೂರು ನಾಲ್ಕು ದಿವಸಕ್ಕೆ ಬೇರೆ ಕಡೆ ಸ್ವೆಲ್ಲಿಂಗ್ ಬರುತ್ತೆ ಅದೇ ಜಾಗದಲ್ಲಿ ಇರೋದಿಲ್ಲ ಅದು ಬೇರೆ ಕಡೆ ಸ್ವೆಲ್ಲಿಂಗ್ ಹೊರಟಾಗಿ ಆವಾಗ ನಾವು ಸಂಧಿವಾತ ಅಂತ ತಿಳ್ಕೊಂಡು ಅಥವಾ ಸಂಧಿಯಲ್ಲಿನ ದೋಷ ಇದೆ ಮೂಳೆ ಸೌತ ಆಗಿದೆ ಇದನ್ನು ಡಾಕ್ಟರ್ ತರೋದ್ರು ಅದನ್ನೇ ಹೇಳ್ತಾರೆ ನಾವು ಅದನ್ನೇ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊಳ್ಳೋದಲ್ಲ ಕಂಟಿನ್ಯೂಯಸ್ ಪೇಯ್ನ್ ಮತ್ತು ಕುಂಟೋಗಾಗ ಆಗ್ಬಿಡುತ್ತೆ ಅಂದಾಗ ಈ ರೀತಿ ನಾನು ಹೇಳಿದಂಥ ಒಂದು ಇದನ್ನು ಮಾಡಿಕೊಂಡಾಗ ಸಾಮಾನ್ಯವಾಗಿ ಎಲ್ಲರಿಗೂ ಕಡಿಮೆ ಆಗಿರೋದನ್ನು ಗಮನಿಸ್ತೀವಿ ನಾವು ಇದರಲ್ಲೂ ಅಷ್ಟೇ ಕ್ಯಾಲ್ಶಿಯಂ ತೊಗೊಂಬಿಟ್ರೆ ಸರಿ ಹೋಗುತ್ತೆ ಖಂಡಿತ ಸರಿ ಹೋಗಲ್ಲ ಕ್ಯಾಲ್ಶಿಯಂ ತೊಗೊಂಡ್ಬಿಟ್ರೆ ಆ ಸೌದೋಗಿರೋದೇನು ಮತ್ತು ಉಜ್ಜಿ ಉಜ್ಜೋದು ಅದೆಲ್ಲ ಏನು ಕಮ್ಮಿ ಆಗಲ್ಲ ಹಾಗಾಗಿ ಕ್ಯಾಲ್ಶಿಯಂ ತೊಗೊಳ್ಳೋವಂಥದ್ದು ಅವಶ್ಯಕತೆ ಇರಲ್ಲ ಸಾಮಾನ್ಯವಾಗಿ ಯಾರು ಕುಂಠಿತ ನಡೀತಾ ಇರ್ತಾರೆ ಅಂದರೆ ಸ್ವಲ್ಪ ಕಾಲು ಆ ಕಡೆಗೆ ಈ ಕಡೆಗೆ ಹಾಕ್ತಾರೆ ಆವಾಗಲೇ ಅವರು ಎಚ್ಚೆತ್ಕೊಂಡು ನೀ ಕ್ಯಾಪ್ ಅಂತ ಬರುತ್ತೆ ಆ ನೀ ಕ್ಯಾಪನ್ನ ಎರಡು ಗಂಟೆ ಮೂರು ಗಂಟೆ ಹಾಕ್ಕೋಬೇಕು ಕೆಲವರು ಏನು ಮಾಡ್ತಾರೆ ಇಡೀ ದಿವಸ ನೀ ಕ್ಯಾಪ್ ಹಾಕ್ಕೊಂಬಿಡ್ತೀನಪ್ಪ ನಂಗೆ ನೋವು ಇರಲ್ಲ ಅಂತ ಹಾಕ್ಕೊಳ್ತಾರೆ ಅದರಿಂದ ಬೇರೆ ಬೇರೆ ಜಾಗಗಳಲ್ಲಿ ನೋವು ಶುರುವಾಗುತ್ತೆ ಹಾಗಾಗಿ ನೀ ಕ್ಯಾಪನ್ನು ಕೇವಲ ಎರಡು ಗಂಟೆ ಹಾಕ್ಕೋಬೇಕು ಜಾಸ್ತಿ ಹೊತ್ತು ಹಾಕ್ಕೋಬಾರ್ದು ಎರಡರಿಂದ ಎರಡೂವರೆ ಗಂಟೆ ಹಾಕ್ಬಿಟ್ಟು ತೆಗೆದುಬಿಟ್ಟು ಬೇಕಾರೆ ಒಂದೇ ನೀ ಕ್ಯಾಪನ್ನ ಬಲಗಡೆಗೆ ಹಾಕ್ಕೊಂಡು ಮತ್ತು ಅದನ್ನೇ ತೆಗೆದು ಎರಡುಗಡೆಗೆ ಹಾಕ್ಕೊಬೋದು ಈ ರೀತಿಯೂ ಮಾಡ್ಬೋದು ಒಂದು ದಿವಸದಲ್ಲಿ ಎರಡು ಸಲ ಬೇಕಾರು ಹಾಕ್ಕೋಬೋದು ಜಾಸ್ತಿ ಇರೋರು ಆ ಥರ ಹಾಕ್ಕೊಂಡಾಗ ಏನಾಗುತ್ತೆ ಆ ಮಂಡಿ ಹತ್ರ ಹೀಗಿಗೆ ಮೂಳೆಗಳು ಅಡ್ಡಡ್ಡ ಉಜ್ಜುತ್ತಾ ಇರೋದು ಸ್ಟ್ರೈಟಾಗಿ ಹೋಗೋಕ್ಕೆ ಶುರುವಾಗುತ್ತೆ ಇವಾಗ ಸಾಮಾನ್ಯವಾಗಿ ಏನಾಗುತ್ತೆ ನಾವು ಹೀಗೆ ಹೋಗ್ತಾ ಇರ್ತೀವಿ ನೆಟ್ಟಿಗೂ ನಡೆಯೋರೆಲ್ಲ ಹೀಗೆ ನಡೀತಾ ಇರ್ತಾರೆ ಅದು ಹೀಗೆ ಹೀಗೆ ಮುಂದಕ್ಕೆ ಮತ್ತು ಹಿಂದಕ್ಕೆ ಹೀಗೆ ಮೂವ್ ಆಗ್ತಾ ಇರುತ್ತೆ ಅದು ಹೀಗೆ ಅಡ್ಡಡ್ಡ ಉಜ್ಜೋಕೆ ಶುರು ಆಗುತ್ತೆ ಅವರೇನು ಮಾಡ್ತಾರೆ ಅವರ ವಾಕಿಂಗ್ ಸ್ಟೈಲಲ್ಲೇ ಗೊತ್ತಾಗ್ಬಿಡುತ್ತೆ ಏನು ನಿಮಗೆ ಮಂಡಿ ಆ ಹೀಗೀಗೆ ಹೋಗ್ತಿದ್ರಲ್ಲ ಅಡ್ಡಡ್ಡಕ್ಕೆ ಅಂತ ಕೇಳೋವಂಥ ಒಂದು ಸ್ಥಿತಿ ಬರುತ್ತೆ ಅಂಥ ಸಂದರ್ಭದಲ್ಲಿ ನಾವು ನೀ ಕ್ಯಾಪ್ ಹಾಕ್ಕೊಂಡು ಸರಿ ಮಾಡ್ಕೊಳ್ಬೋದಾದಂಥದ್ದನ್ನು ಗಮನಿಸ್ಬೋದು ಇದರೊಳಗೆ ಫುಡ್ಡಲ್ಲಿ ಸಾಮಾನ್ಯವಾಗಿ ಫಾಸ್ಫರಸ್ ಇರತಕ್ಕಂಥದ್ದು ಅಂದರೆ ನಮಗೆ ಮೂಲಂಗಿನಲ್ಲಿ ಸಿಗುತ್ತೆ ಮೂಲಂಗಿನಲ್ಲಿ ಸಿಗುತ್ತೆ ಮತ್ತು ಬೇರೆ ಎಲ್ಲ ಫುಡ್ಡು ಎಲ್ಲ ನಾವು ಒಂದು ಟೈಪ್ ಆಫ್ ಫುಡ್ ಅಂತ ದಿನ ತಿನ್ನೋಕ್ಕಾಗಲ್ಲ ನಮಗೂ ಅಸಹ್ಯ ಆಗಿಬಿಡುತ್ತೆ ದಿವಸ ಒಂದೇ ಫುಡ್ ದಿವಸ ಮೂಲಂಗಿ ತಿನ್ನಪ್ಪ ಅಂದರೆ ಯಾರೂ ತಿನ್ನೋಕ್ಕಾಗಲ್ಲ ಅಥವಾ ದಿವಸ ನುಗ್ಗೆಕಾಯಿ ತಿನ್ನು ಅಂದರೆ ಯಾರೂ ತಿನ್ನಕ್ಕಾಗಲ್ಲ ಅದರಿಂದ ತರಕಾರಿಗಳನ್ನು ಡೈಲಿ ಒಂದು ಅಥವಾ ಎರಡು ತರಕಾರಿ ಡೈಲಿ ಚೂಸ್ ಮಾಡಿಕೊಂಡು ಡೈಲಿ ತರಕಾರಿ ತಿನ್ನಬೇಕು ಕ್ಯಾರೆಟು ಬೀನ್ಸು ಬೀಟ್ರೂಟು ಗೋರಿಕಾಯಿ ಹಾಗಲಕಾಯಿ ಓ ನಂಗೆ ಹಾಗಲಕಾಯಿ ಸೇರಲ್ಲ ನಂಗೆ ಗೋರಿಕಾಯಿ ಸೇರೋಲ್ಲ ನಂಗೆ ಇದು ಸೇರೋಲ್ಲ ಅದು ಸೇರಲ್ಲ ಬರೀ ನಂಗೆ ಒಂದೇ ತರಕಾರಿ ಸೇರೋದು ಕ್ಯಾರೆಟ್ ಮಾತ್ರ ತಿನ್ಬೋದು ಈ ರೀತಿ ಇಟ್ಕೊಂಡಿರೋರಿಗೆ ಯಾವತ್ತಿದ್ರೂ ಒಂದಲ್ಲ ಒಂದು ಡಿಫಿಷಿಯನ್ಸಿ ಬಂದೇ ಬರುತ್ತೆ ಹಾಗಾಗಿ ತರಕಾರಿಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಡೈಲಿ ಒಂದು ಅಥವಾ ಎರಡು ತರಕಾರಿಗಳನ್ನು ತಿನ್ನುವಂಥದ್ದು ಪಲ್ಯ ಮಾಡ್ಕೊಬೋದು ಸಾಂಬಾರು ಮಾಡ್ಕೋಬೋದು ಏನೋ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ತರಕಾರಿ ಬೇಕೇ ಬೇಕು ಮನುಷ್ಯನ ದೇಹಕ್ಕೆ ಆ ರೀತಿ ಎಲ್ಲದರಲ್ಲೂ ಎಲ್ಲ ಅಂಶಗಳು ಇದೆ ಬ ಇದು ಕ್ಯಾರೆಟ್ ಅಂದ ತಕ್ಷಣ ವಿಟಮಿನ್ ಎ ಇದೆ ಅಂತ ಹೇಳ್ತೀವಿ ಅಷ್ಟೇ ಆದರೆ ವಿಟಮಿನ್ ಎ ಮಾತ್ರ ಇದೆಯಾ ಅಂದಾಗ ಬೇರೆ ಬೇರೆ ಅಂಶಗಳು ಬಿ ಕಾಂಪ್ಲೆಕ್ಸ್ದು ಕೆಲವು ಅಂಶಗಳು ಅದರೊಳಗಿದೆ ಹಾಗಾದರೆ ಇದರಲ್ಲಿ ನುಗ್ಗೆಕಾಯಲ್ಲಿ ಬರೀ ವಿಟಮಿನ್ ಎ ಇದೆಯಾ ಅಂದರೆ ವಿಟಮಿನ್ ಎ ಅಷ್ಟೇ ಇಲ್ಲ ಬೇರೆ ಅಂಶಗಳು ಇದ್ದಾವೆ ಆದರೆ ಹೆಚ್ಚು ವಿಟಮಿನ್ ಎ ಇರುತ್ತೆ ಮೂಲಂಗಿನಲ್ಲಿ ಬರೀ ಫಾಸ್ಫರಸ್ ಇದೆಯಾ ಅಂದರೆ ಬರೀ ಫಾಸ್ಫರಸ್ ಅಲ್ಲ ಬೇರೆ ಅಂಶಗಳು ಅದರೊಳಗೂ ಇದೆ ಹಾಗಾಗಿ ನಾವು ಎಲ್ಲ ತರಕಾರಿಗಳನ್ನು ರೆಗ್ಯುಲರಾಗಿ ತಗೊಳ್ಳುವಂಥದ್ದು ಮತ್ತು ಹಣ್ಣುಗಳನ್ನು ರೆಗ್ಯುಲರಾಗಿ ತೊಗೊಳ್ಳೋವಂಥದ್ದು ಮಾಡಬೇಕು ಹಣ್ಣುಗಳಲ್ಲಿ ವಿಟಮಿನ್ಸು ತುಂಬ ಸಿಗುತ್ತೆ ವಿಟಮಿನ್ ಸಿ ಸಿಗಬೇಕು ಅಂದರೆ ನಾವು ಕಿತ್ಲೆ ಹಣ್ಣು ತಿನ್ಬೋದು ಆ್ಯಪಲ್ ತಿನ್ಬೋದು ಬೇರೆ ಬೇರೆ ಹಣ್ಣುಗಳಲ್ಲಿ ಬೇರೆ ಬೇರೆ ಅಂಶಗಳು ಸಿಗುತ್ತೆ ಈಗ ಪರಂಗಿ ಹಣ್ಣು ತಿಂತ ವಿಟಮಿನ್ ಎ ಸಿ ಎ ಸಿಗುತ್ತೆ ಜಾಸ್ತಿ ಅಂತ ಹೇಳ್ತೀವಿ ಹಾಗಾದರೆ ಪರಂಗೆಣ್ಣಲ್ಲಿ ಇನ್ನೇನು ಬೇರೆ ಇಲ್ವಾ ಅಂದರೆ ಬೇರೆ ಅಂಶಗಳು ಇದೆ ಆದರೆ ಜಾಸ್ತಿ ವಿಟಮಿನ್ ಎ ಇದೆ ಹಾಗಾಗಿ ನಾವು ಹೆಚ್ಚೆಚ್ಚು ಹಣ್ಣುಗಳು ಮತ್ತು ತರಕಾರಿಗಳು ಹೆಚ್ಚು ಅಂದರೆ ಸಿಕ್ಕಾಪಟ್ಟೆ ತಿನ್ನೋದಲ್ಲ ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನು ಕ್ವಾಂಟಿಟಿನೂ ಕೂಡ ಕಡಿಮೆ ಮಾಡ್ಕೊಂಡು ಬರಬೇಕು ಏಜ್ ಆದಮೇಲೆ ಜಾಸ್ತಿ ತಿನ್ನೋಕ್ಕೆ ಶುರು ಮಾಡ್ತೀವಿ ನಲ್ವತ್ತಾದ್ಮೇಲೆ ಜಾಸ್ತಿ ತಿನ್ನೋಕ್ಕೆ ಶುರು ಮಾಡ್ತೀವಿ ನಲವತ್ತಾದಮೇಲೆ ಕಮ್ಮಿ ಶುರು ಮಾಡಬೇಕು ತಿನ್ನೋಕ್ಕೆ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬರಬೇಕು ತಿನ್ನೋದನ್ನ ಯಾಕೆಂದರೆ ಹೆಚ್ಚು ಡೈಜೆಷನ್ ನಮಗೆ ಅಷ್ಟಿರಲ್ಲ ನಮ್ಗೆ ಇಪ್ಪತ್ತು ವರ್ಷದಲ್ಲಿ ಏನು ಡೈಜೆಷನ್ ಮಾಡ್ಕೋತೀವೋ ಅದು ನಲವತ್ತು ವರ್ಷದಲ್ಲಿ ಇರಲ್ಲ ಆದರೆ ಇವತ್ತಿನ ಒಂದು ಕಾಲ ಇದನ್ನು ನೋಡಿದಾಗ ನಮ್ಮ ಮಕ್ಕಳುಗಳು ನಾವು ಅವರೆಲ್ಲ ತಿನ್ನೋದು ನೋಡಿದ್ರೆ ಏನೇನೋ ತಿಂತಾರೆ ಹೊರಗಡೆದೇ ತಿಂತಾರೆ ಹಂಗಾಗಿ ಮನೇಲಿ ಏನೂ ತಿನ್ನೋದೇ ಇಲ್ಲ ಮನೆಯಲ್ಲಿ ಬರ್ತಿದ್ದಂಗೆ ಅಯ್ಯೋ ನಾನಲ್ಲಿ ಪಾನಿಪುರಿ ತಿನ್ಬಿಟ್ಟಿನಿ ಹೊಟ್ಟೆ ತುಂಬೋಗಿದೆ ಅಂತಾರೆ ಪಾನಿಪುರಿ ಅನ್ನೋಂಥದ್ರಲ್ಲಿ ಎಷ್ಟು ಅಂಶಗಳು ಸಿಕ್ಕಿದೆ ನಮಗೆ ಬೇಕಾದ ಅಂಶಗಳು ಎಷ್ಟು ಸಿಕ್ಕಿದೆ ಅದನ್ನು ನೋಡಿದಾಗ ಕ್ಯಾಲ್ರಿ ವೈಸ್ ಏನೂ ಸಿಕ್ಕಿರಲ್ಲ ಅವ್ರಿಗೆ ಆ ಥರ ಪಿಜ್ಜಾ ತಿಂದೆ ಅದು ತಿಂದೆ ತಿಂದೆ ಅಂತ ಹೇಳ್ತಾರೆ ಡಾಲ್ಡಾ ಮೈದಾ ಇಂಥವುಗಳು ಜಾಸ್ತಿ ಬಳಸ್ತಾರೆ ಇದರಿಂದಾಗಿ ಅರ್ಧ ಬೇಗ ಮೂಳೆಗಳ ಸೌತ ಆಗೋವಂಥದ್ದು ಇದೆಲ್ಲದನ್ನೂ ನಾವು ನೋಡ್ತಾ ಇದ್ದೀವಿ ಇವತ್ತು